ಶ್ರೀರಾಘವಂ ದಶರಥಾತ್ಮಜಮ ಪ್ರಮೇಯಂ ಸೀತಾಪತಿಂ ರಘುಕುಲಾಂ ವಜರತ್ನದೀಪಂ ಆಜಾನುಬಾಹುಂ ಅರವಿಂದದಳಾಯತಾಕ್ಷಂ ರಾಮಂ ನಿಶಾಚರ ವಿನಾಶಕರಂ ನಮಾಮಿ. Bye.
ಡ್ಯೂ ಕೊಡ್ಬೇಕು. ಸ್ಟಾಂಪ್ ಹಚ್ಚಿಲ್ವಾ? ಸ್ಟಾಂಪ್ ಯಾರ್ದಪ್ಪ ಕಾಗದ? ಲಕ್ಷ್ಮಿದು. ಲಕ್ಷ್ಮಿ? ಓ, ಆ ಲಕ್ಷ್ಮಿದಾ? ಅಮ್ಮ, ನಾ ಸ್ವಲ್ಪ ಹೊರಗಡೆ ಹೋಗ್ಬರ್ತೀನಮ್ಮ. ಎಲ್ಲಿ ಹೋಗ್ತೀಯೋ? ಎಲ್ಲಿ ಹೋಗ್ಬರ್ತೀನಪ್ಪ? ಹೋಗು ಹೋಗು ಹೋಗು. ಬಂದಿಯಲ್ಲ ಚಂದ್ರು. ಯಾಕೆ ಅನುಮಾನವಾಗಿತ್ತ? ಎಷ್ಟೊತ್ತಿಂದ ನಿಂಗ ಕಾಯ್ತಾ ಇದ್ದೆ. ನಾನೇನ್ ಮಾಡ್ಲಿ, ಕಾಗದ ಸಿಕ್ಕಿದ್ದೆ ಈಗ. ಮೂರ್ ದಿನದ ಹಿಂದೆ ಹಾಕಿದ ಲೆಟರ್ ಇವತ್ ಸಿಕ್ತಾ? ಒಳ್ಳೆ ಪೋಸ್ಟಲ್ ಡಿಪಾರ್ಟ್ಮೆಂಟ್. ಕವರ್ ಸ್ಟಾಂಪ್ ಹಚ್ಚಿದೆ, ಪೋಸ್ಟಲ್ ಡಿಪಾರ್ಟ್ಮೆಂಟ್ ಬೈದ್ರೆ ಹೇಗೆ? ಅಯ್ಯೋ, ನಾನ್ ಮರವೆ. ಏನ್ ತಗೋತೀರಿ? ನನ್ಗಿದೆ, ನೀವು ತಗೊಳ್ಳಿ. ಬೇಡ, ನನಗೂ ಒಂದು ಫಾಂಟ. ತುಂಬಾ ಬಡವಾದ ಕಾಣ್ತೀರಿ ಮೇಡಮ್. ಬಡವಾದ ಕಾಣ್ತೇನೋ ಅಥವಾ ಮುದುಕಿ ಆದ ಕಾಣ್ತೇನೋ? ಯಾಕೆ ನೀನ್ ಮೇಡಮ್ ಅಂತ ಕರೆದಾಗ್ಲಿಲ್ಲ, ನಾನ್ ಮುದುಕಿ ಆಗೋದ್ ನೀನು ಅಂತ ಅನುಮಾನ. ನೋ ನೋ, ಎ ಥಿಂಗ್ ಆಫ್ ಬ್ಯೂಟಿ ಇಸ್ ಎ ಜಾಯ್ ಫಾರ್ ಎವರ್. ನಾನು ಒಂದು ಗ್ರೀಷಿಯನ್ ಅರ್ನ್, ಚಿತಾ ಭಸ್ಮಕುಂಡ. ನಾಯರ್ ಹೇಗಿದ್ದಾರೆ ಚಂದ್ರು? ನಾನು ಅನಾಥೆ ಆಗ್ಬಿಟ್ಟೆ. ನೀನಾದ್ರೂ ನನ್ನ ಪ್ರೀತಿಸ್ತೀಯಲ್ಲ ಮೇಡಮ್. ಇದು ಹೋಟೆಲ್ಲು, ನೀವು ಹೀಗೆ ಅಳ್ತಾ ಇದ್ರೆ ಅವರೆಲ್ಲ ಏನ್ ತಿಳ್ಕೊಳ್ತಾರೆ? ನಡೀರಿ, ಹೋಗೋಣ. ಹೀಗೆ ಎಮೋಷನಲ್ ಆಗೋದ್ರಿಂದ ಏನು ಪ್ರಯೋಜನ ಇಲ್ಲ. ಏನಾಯ್ತು ಹೇಳಿ. ನಾನೇನ್ ಹೇಳಿ ಚಂದ್ರು, ಬದುಕೇ ಬೇಸರ ಆಗಿದೆ, ಆತ್ಮಹತ್ಯೆ ಮಾಡ್ಕೋಬೇಕು ಅನ್ಸುತ್ತೆ. ಆತ್ಮಹತ್ಯೆ ಮಾಡ್ಕೊಳ್ಳೋದು ಹೇಳಿಗೆ ಲಕ್ಷಣ ಹೇಳಿ. ನನ್ನ ಹತ್ರನೂ ಮುಚ್ಚುಮರೇನಾ?
ನಿಮ್ಗೋಸ್ಕರ ಏನ್ ಮಾಡೋದಕ್ಕೂ ಸಿದ್ಧವಾಗಿದ್ದೀನಿ. ಆ ನಂಬಿಕೆ ಇರೋದ್ರೆ ನಿನ್ ಹತ್ತಕ್ಕೆ ಬಂದಿರೋದು. ಹಾಗಿದ್ರೆ ಹೇಳಿ, ಹತ್ತಿರದವ್ರ ಹತ್ರ ಹೇಳ್ಕೊಂಡ್ರೆ ದುಃಖ ಶಮನ ಆಗುತ್ತಂತೆ. ನಾಯರ್ಗೂ ನಿಮ್ಗೆ ಜಗಳ ಆಯ್ತೇನು? ನಾಯನನ್ನು ಬಿಟ್ಬಿಟ್ಟು ಹೊಟ್ಟೋದು ಚಂದ್ರು. ಅಲ್ಲಿ ಯಾವ ಕಡೆನೋ ಬಹುಶಃ ಅದೇ ರಸ್ತೆ ಇರ್ಬೇಕು. ಹ್ಮ್ ಹ್ಮ್ ರೆಡಿ ಹೋಗೋಣ. ಕಡೆಗೂ ಬಂದ್ಬಿಟ್ವಲ್ಲ ತಗೊಳ್ಳಿ. ಇದೆಲ್ಲ ಬೇಡ, ಕೆಟ್ಟವ್ರಪ್ಪ. ತುಂಬಾ ಬಿಸಿಲು. ರಾಮನಹಳ್ಳಿ ಇದೆ ರಸ್ತೆನ? ಹಿಂಗೆ ಹೋಗ್ರಿ. ಏನಂದ ಅವನ? ಹೀಗೆ ಹೋಗಿ ಅಂದ. ಇವಾಗ್ಲಾದ್ರೂ ತಗೊಳ್ಳಿ ಪ್ಲೀಸ್. ಇದೆಲ್ಲ ಪೂಸಿ ಬೇಡ, ಬಿಲ್ಕುಲ್ ಆಗಲ್ಲ. ಮಿಸ್ಟರ್ ನಾಯರ್ ಬನ್ರಿ ಇಲ್ಲಿ. ಮೇಡಮ್ ನಾಚಿಕೆ ಆಗಲ್ಲ ನಿಮ್ಗೆ? ಹೆಂಡತಿ ಕೈ ಸೂಟ್ ಕೇಸ್ ಕೊಟ್ಬಿಟ್ಟು ನೀವು ಕೈಬಿಸ್ಕೊಂಡು ಹೋಗ್ತಿದ್ದೀರಲ್ಲ. ನೋಡು, ಈ ಕೆಲಸ ಈ ಊರು ನಿಂದೇ ಚಾಚಿ. ಕಷ್ಟವ ಸುಖ ನೀನೇ ಅನ್ಬೋದು. ಹೋಗ್ಲಿ ಪ್ಲೀಸ್, ತಗೊಳ್ಳಿಪ್ಪ. ಹೋಗ್ಲಿ ಕೊಡು ಪಾಪ. ಲಕ್ಷ್ಮಿ ಸ್ವಲ್ಪ ತಗೊಳ್ಳ. ಇವಳ ಕಟ್ಕೊಂಡು ಒಳ್ಳೆ ಪಾಣ ಆಯ್ತಲ್ಲ. ಯಾವ ಊರ್ ಬಂದೆ? ನಿಂದು ಇದೇ ಊರ? ಹೌದ್ರು. ನಾವಿಬ್ರು ಇವರಿ ಹೊಸ್ದಾಗ ಬಂದಿರೋ ಮೇಸ್ಟ್ರು ಮೇಡಮ್. ಕಾಯ್ಕೊಂಡ್ ಕುಂತಾರ, ಬನ್ರಿ ಬನ್ರಿ. ಹೌದಾ? ನಡಿ ಹೋಗೋಣ. ಹಾಗಿದೆ ನಮ್ಮ ಊರು? ಇನ್ನು ಊರೇ ತಲುಪಿಲ್ಲ, ಆಗ್ಲೇ ಊರು ಹೋಗ್ಲಿಕ್ಕೆ ಶುರು ಮಾಡ್ಬಿಟ್ಟೆಲ್ಲ. ನೋಡು ಈ ಮರದಲ್ಲಿ ಕಾಯಿಸ್ಬಿಟ್ಟಿದೆ. ಹೌದಲ್ಲ? ಇನ್ನು ಊರ್ ತಲುಪೋದಕ್ಕೆ ಎಷ್ಟು ದೂರ ನಡಿಬೇಕಯ್ಯ? ಹತ್ರ ನಡೀಬಿದೆ. ತುಂಬಾ ನಡಿಬೇಕಪ್ಪ. ಇಲ್ಲ ತಾಯಿ, ಇಲ್ಲೇನೆ. ಬುದ್ಧಿ ಸೇರ್ ಒಂದ್ ರೆಟ್ಟಿ ಇದೆಯಾ? ಅವನಾಗಲಿ ನೀವಾಗಲಿ ಅನುಸರಣೆ ಮಾಡ್ಕೊಂಡು ಹೋಗ್ಬೇಕು. ಸುಮ್ಕೆ ಅಜ್ಜ ಮಾಡ್ಕೊಂಡು ಕೂತ್ಕೊತೀರಾ? ಸರಿ ಸರಿ, ನೀನು ಹೋಗು. ಬನ್ನಿ 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 ಬನ್ನಿ. ನಮಸ್ಕಾರ. ನಮಸ್ಕಾರ, ನಮ್ಮ ಯಜಮಾನ್ರ ನಾಯರ್. ನಮಸ್ಕಾರ. ನಮಸ್ಕಾರ. ಇವ್ರು ಮೇಡಮ್ಮು, ಅವ್ರ ಮೇಸ್ಟ್ರು. ತುಂಬಾ ಸಂತೋಷ. ಈ ನಮ್ಮ ಹಳ್ಳಿ ಐಕಿಳಿಗೆ ವಿದ್ಯಾ ಬುದ್ಧಿ ಹೇಳಿ ಉದ್ಧಾರ ಮಾಡ್ಬೇಕು ಅಂತ ಕೇಳ್ಬರ್ತಾ ಇದ್ದೀನಿ. ನೋಡಿ ಚಿಕ್ಕಳ್ಳಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನಿಮ್ಗೆ ಬೇಕಾದ ಎಲ್ಲ ಏರ್ಪಾಡು ಮಾಡಿದ್ದೀನಿ. ಲಗಂಚ ಬದಿ ಬಂದೆ. ನಮ್ಮ ಸೀರಪ್ಪನ ಹೊಸಪನಿ ಕಾಕೋಣ ಬಿಡ್ಲ, ಬರ್ತೀವಿ. ನಮಸ್ಕಾರ. ಅದೇ ನೋಡ್ತಿದ್ಯಾ ಅಲ್ಲಿ? ಖಂಡಿದೆಲ್ಲ ನೋಡ್ತಿರ್ತೀಯ. ಇಷ್ಟಪ್ಪ? ಆ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ, ಸುಮ್ನೆ ಯಾಕೆ ನೋಡ್ತಿದ್ಯಾ? ಬಾ ಹೋಗೋಣ. ಅದೇನು ಅದ್ ಬೇರೆ ಬೇಕಾ? ತಗೊಳ್ಳೋದಿಲ್ಲ ಮಾಡೋದಿಲ್ಲ, ಸುಮ್ ಸುಮ್ನೆ ಏನಾದ್ರೆ ಈ ಖಂಡಿದ್ದನ್ನೆಲ್ಲ ಕೇಳ್ತಾ ಕೇಳ್ತಾ ನಿಂತ್ಕೊಂಡ್ಬಿಡ್ತೀಯ. ಅಲ್ಲಿ ಕೂತು ಬಾ. ಮಾರ್ಗೆಷ್ಟಮ್ಮ? ಎರಡು ಮಳೆ ಕೊಡಮ್ಮ. ಸರಿ ಕೊಡು. ಹಾ ಹಸು ಬೇರೆ ಕೊಡ್ತೀಯಾ? ಲಕ್ಷ್ಮಿ ಕೋಳಿ ನೋಡು. ತಗೊಂಡೋಣ, ತುಂಬಾ ಚೆನ್ನಾಗಿರ್ತಾನೆ. ಚೆನ್ನಾಗಿದೆ ಕೋಳಿ. ಬಾ ಬೇಡ ಬಿಡಂತ. ಬೇಡಪ್ಪ. ತರಕಾರಿ ಬೇಕಾಗಿತ್ತಲ್ಲ ಮನೆಗೆ. ತರಕಾರಿ ಇರ್ಲಿ, ಪೂಜೆ ಕಾಯ್ಬೇಕು ಅಂತ ಹೇಳ್ತಾ ತಗೊಂಡ್ಯಾ? ಎಲ್ಲ ನೋಡು ಅಲ್ಲೆಲ್ಲರು. ಹಾ ಇಲ್ಲೆಲ್ಲ ಇರ್ಬೇಕಲ್ಲ. ಚೆನ್ನಾಗಿದೆ ನೋಡು.
ಏನು ಸುಸ್ತಾಗಿರೋದ? ಇವರು ಕೆರೆ ಜನ ಬಡ್ಕೋಬೇಕು ನಿನ್ ಟೇಸ್ಟ್ಗೆ. ಈ ಕೆರೆ ಏನೋ ಚೆನ್ನಾಗಿದೆ, ಏನೇ ಹೇಳು. ಕೆಲಸ ಇಲ್ದಿರು ಚಿಂತೆ ಇರ್ಲಿಲ್ಲ, ಈ ಕೊಂಪೆಗಂತೂ ಬರಬಾರ್ದಿತ್ತು. ಇಲ್ಲಿ ಜನ ತುಂಬಾ ಮುಗ್ದ್ರು ಗೊತ್ತಾ? ಮುಗ್ದ್ರಲ್ಲ, ಮೂಡ್ರು. ಆದ್ರೇನಂತೆ, ಅವ್ನ ಎಜುಕೇಟ್ ಮಾಡೋದು ನಮ್ ಹೊಣೆ ಅಲ್ವಾ? ಅದೇನ್ ಮಾಡ್ತೀಯೋ, ನಡಿ ಹೋಗೋಣ. ಅಲ್ಲೆಲ್ಲ ಸುತ್ತಾಡಿರೋದು ನಾನು, ನೀನೇ ಸುತ್ತಾಡೋಳಗೆ ಆಡ್ತಿದ್ಯಲ್ಲ. ಅದೇನ್ ಬೆಳೀತಿದ್ದಾರೆ? ಹೋಗ್ಲಿ ಸುಮ್ನೆ ಇರಿ, ಅಳ್ಬೇಡಪ್ಪ. ಏನಪ್ಪ ನಿನ್ ಹೆಸರು? ಗಾಡಿನಿಂದ ಕುಲಿಬಾ. ಈ ಕಾಫಿ ಬೇರೆ ಬಿಸಿ. ನನ್ ಖರ್ಚು ಬೆಲೆ ಲಕ್ಷ್ಮಿ. ಸರಿ ಹೋಯ್ತು ನಿಮ್ ಹತ್ರ. ನೀವೊಬ್ರೇ ನಾ ಸ್ಕೂಲ್ಗೆ ಹೋಗೋದು. ನಾನು ಹೆಡ್ ಮೇಡಮ್, ನಿಮ್ಗಿಂತ ಮುಂಚೆನೆ ಹೋಗ್ಬೇಕು. ತಗೊಳ್ಳಿ. ಹೌದೌದು, ನಂಗೂ ಗೊತ್ತು ನೀನು ಮುಂಚೆ ಹೋಗ್ಬೇಕು ಅಂತ. ನಾಳೆ ಖಂಡಿತ ಮಾಡ್ಕೊಂಡು ಬರ್ಬೇಕು. ಇವತ್ ಕ್ಲಾಸ್ ನಲ್ಲಿ ಆಲ್ಜಿಬ್ರ ಪಾಠ ಮಾಡಿದ್ರೆ ಒಬ್ರಿಗಾರ ಅರ್ಥವಾಗುತ್ತಾ? ಅರ್ಥವಾಗೋದ್ರೆ ತಲೆನಲ್ಲಿ ಇದ್ರು ತಾನೆ. ಒಟ್ನಲ್ಲಿ ಈ ಕೊಂಪೆ ತಂದು ನನ್ನ ಹಾಕ್ಬಿಟ್ಟೆ. ನೀನ್ ನನ್ ಕ್ಲಾಸ್ ನೋಡಿ, ಫುಲ್ ಅಟೆಂಡೆನ್ಸ್, ನಿಮ್ಕಿಂತ ನಾನೇ ಪಾಪ್ಯುಲರ್. ಕ್ಲಾಸ್ ನಲ್ಲಿ ನೀನ್ ಪಾಠ ಮಾಡ್ತೀಯೋ ಕಥೆ ಹೇಳ್ತೀಯೋ ಯಾರಿಗೆ ಗೊತ್ತು? ಒಟ್ನಲ್ಲಿ ಅವ್ರನ್ನಂತೂ ಮರಳು ಮಾಡಿದಂತೂ ನಿಜ. ಏನಿಲ್ಲ, ನಿಮ್ಗೆ ಹೊಟ್ಟೆ ಕಿಚ್ಚು. ನನ್ ಕರ್ಮ. ಥ್ಯಾಂಕ್ ಯು. ನಿಮ್ ಬ್ಲ್ಯಾಕ್, ನಂದು ವೈಟ್. ಅದ್ ನನ್ಗೂ ಗೊತ್ತು, ಬೇಕು ಅಂತಲೇ ಹೊಡೆದೆ. ಐ ಆಮ್ ವೆರಿ ಕೈಂಡ್ ಹಾರ್ಟೆಡ್ ಟುವರ್ಡ್ಸ್ ಲೇಡೀಸ್. ಯು ಸೀ, ಬುಸಿ ಬಿದ್ದೇಡಿ. ಆಫ್ ಮಾಡ್ಬಿಟ್ಟು ಅದನ್ನೇ ಸರಿ ಅನ್ನೋದು. ರಾಂಗ್ ಲೈನ್, ರಾಂಗ್ ಲೈನ್. ಓಕೆ, ನಿನ್ನ ಆಟ ಬೇಡ. ಆಟ ಆಡಕ್ ಬರ್ದೇ ಇದ್ರೆ ಬ್ಲಸ್ ಮಾಡ್ತೀರಾ? ನಿನ್ನ ಆಟನೂ ಬೇಡ. ಎಡ್ಬಟ್ಟಿ ಅದು ಬರ್ತಾರ ನೋಡ್ಲ. ಅವಳ ನಮ್ ದಾಸಪ್ಪ ಕೊನೆ ಮಾಡಲ್ರ ಈಗಲೇ ಹಿಂಗ ಅವಳಲ್ಲ. ಇನ್ನ ಹತ್ತು ವರ್ಷ ಆದ್ಮೇಲೆ ಒಳ್ಳೆ ಮಲಗೋಪ ನಿದ್ದಿರಕ್ಕಿಲ್ಲ. ನಿಜ ದಣಿ, ಹತ್ತು ವರ್ಷದಲ್ಲೇ ಎಷ್ಟು ಮುದ್ದು ಮುದ್ದಾಗ ಕಾಣಿಸ್ತಾ ಅವಳೆ. ದಣಿ, ಇನ್ನೂ ಒಂದ್ ಇಪ್ಪತ್ ಮೂವತ್ತು ವರ್ಷ ಆದ್ಮೇಲೆ ಇನ್ನೂ ಪಸಂದ ಕಾಣಿಸ್ತಾಳೆ ಅಲ್ಲೂರ.
ಏನಂದ? ಇನ್ನೂ 30 ವರ್ಷ ಆದ್ಮೇಲೆ ಇನ್ನೂ ಪಸಂದ ಕಾಣಿಸ್ತಾಳೆ. ನಮ್ಮೂರ್ ಚೇರ್ಮನ್ರು ನಮಸ್ಕಾರ. ನಮ್ಮೂರ್ಗೆ ಹೊಸ್ತಾಗಿ ನರಸಮ್ಮ ಆಗ ಬಂದವಳೆ, ರಾತ್ರಿನೇ ಬಂದ್ಲು, ಆದ್ರೆ ರಾತ್ರಿ ಯಾಕೆ ಕರ್ಕೊಂಡ್ಬರ್ರು ಅಂತ ಈಗ ತೋರ್ಸಕ್ ಕರ್ಕೊಂಡ್ ಬಂದಿದ್ದೀನಿ. ರಾತ್ರಿನೇ ಕರ್ಕೊಂಡ್ಬರ ಕಾಯ್ತಾ ಇಲ್ಲ. ನಿನ್ನ ಹೆಸರೇನಮ್ಮ? ಭಾಗ್ಯಲಕ್ಷ್ಮಿ. ಸೌಭಾಗ್ಯಲಕ್ಷ್ಮಿ ನೋಡಮ್ಮ, ನೀ ನಮ್ಮೂರಿಗೆ ಬಂದಿದ್ ತುಂಬಾ ಸಂತೋಷ ಆಯ್ತಮ್ಮ. ನಿಮ್ಮ ಹತ್ರ ನಮ್ಮೂರು ಬಹಳ ಅವಶ್ಯಕ ನೋಡಮ್ಮ. ಸ್ವಲ್ಪ ಚಿಕ್ಕಳ್ಳಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನೀನ್ ಯಾವ್ದಕ್ಕೂ ಹೇಳ್ಕೋಬೇಡ, ನಾನ್ ನಿನಗ್ ಮುಂದೆ ತರ್ತೀನಿ. ನಮ್ ದಣಿಗಳು ಊರಿಗೆ ಮಾಡೋರೆ, ನಿನಗ್ ಮಾಡ್ಲಾರ ಉಪಕಾರ ಉಪಕಾರ. ಎಡವಟ್ಟೆ ದಣೆ, ಒಳ್ಳೆ ಅಟ್ಟಿ ನೋಡಿ ಏರ್ಪಾಡು ಮಾಡ. ನಡಿ ನಡಿ. ಸ್ಕೂಲ್ ಪುಸ್ತಕನ ಎಂತ ಮಗ ಹುಟ್ಟದೋ ಅಲ್ಕಾದ್ರ ಮಗನೇ, ಬೇವಚ್ಚಿಂದ್ರ ಮಗನೇ, ಸ್ಕೂಲ್ ಪುಸ್ತಕ ಅಂತ ಇದೆ. ಸದ್ಯ ಟೈಗರ್ ಸತ್ತು ಸ್ವರ್ಗದಲ್ಲಿದ್ದಾನೆ, ಅವನೇನಾದ್ರೂ ನಿಮ್ ಹಾಡ್ ಕೇಳಿದ್ರೆ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರಿಯಾಗಿಲ್ಲ. ಚಂದ್ರು ಎಷ್ಟು ಚೆನ್ನಾಗಿ ಹಾಡ್ತಾರೆ ಗೊತ್ತಾ? ಬೆಂಗ್ಳೂರ್ ಚಂದ್ರು. ಹ್ಮ್, ಬ್ಯಾಂಗ್ಳೂರ್ಗೆ ಸೆಮಿನಾರ್ಗೆ ಹೋದಾಗ ಅವ್ರ ಹಾಡೇ ನಮ್ಗೆಲ್ಲ ಎಂಟರ್ಟೈನ್ಮೆಂಟ್. ಸಲ ಬೆಂಗ್ಳೂರ್ಗೆ ಹೋದ್ರೆ ನಿಮ್ಗೆ ಖಂಡಿತ ಇಂಟ್ರೊಡ್ಯೂಸ್ ಮಾಡ್ತೀನಿ. ಓ ನೈನ ಮತ್ತು ವಾಲೆ, ಓ ನೈನ ಮತ್ತು ವಾಲೆ. ಸಮದ್ವಿಬಾಹು ತ್ರಿಭುಜದ ಪಾದಕೋನಗಳು ಪರಸ್ಪರ ಸಮನಾಗಿರುತ್ತವೆ. ದತ್ತ, ಎ ಬಿ ಸಿ ತ್ರಿಭುಜದಲ್ಲಿ ಎ ಬಿ ಈಕ್ವಲ್ಸ್ ಎ ಸಿ ಸಾಧನೀಯ. ಎ ಬಿ ಸಿ ಕೋನ ಈಕ್ವಲ್ಸ್ ಎ ಸಿ ಬಿ ಕೋನ ರಚನೆ. ಬಿ ಎ ಸಿಯನ್ನು ಅರ್ಧಿಸುವ ಸರಳ ರೇಖೆಯು ಬಿ ಸಿಯನ್ನು ಡಿಯಲ್ಲಿ ಸಂಧಿಸಲಿ. ಅರ್ಥವಾಯ್ತಾ? ಅಲ್ರಿ, ಬೆಳಿಗ್ಗೆ ಯಾಕಷ್ಟು ಕೇರ್ಲೆಸ್ ಪಾಠ ಮಾಡ್ತಿದ್ರಿ? 10 ಸಾರಿ ಹೇಳಿದ್ರು ಅರ್ಥವಾಗುತ್ತಿರೋ ಮದ್ದುಗಳಿಗೆ ಇನ್ನೇನ್ ಮಾಡೋದು?
ಎಲ್ಲರಿಗೂ ಒಂದೇ ಸಲ ಅರ್ಥ ಆಗುತ್ತಾ? ಅವ್ರವ್ರ ಮಟ್ಟ ತಿಳ್ಕೊಂಡು ಪಾಠ ಮಾಡ್ಬೇಕು. ಸರಿ, ಹೈಸ್ಕೂಲ್ ನಲ್ಲಿ ಆಯೆ ಹೇಳ್ಕೊಡ್ತಾರೆ. ಯಾರದ ಇಷ್ಟೊತ್ತಿನಲ್ಲಿ ಜೋಸೆಫ್ ಮಾರ್ಗಿ ಬನ್ನಿ. ನಮಸ್ಕಾರ. ನಮಸ್ಕಾರ, ಏನ್ ಬಂದ್ರಿ? ಫೀಸ್ ಕಟ್ಟಿಲ್ಲಂತ ಮೇಸ್ಟ್ರು ಮಾರ್ಗಿಟ್ ನ ಕ್ಲಾಸಿಂಗ್ ಕಳಿಸ್ಬಿಟ್ರು ಮೇಡಮ್. ಫೀಸ್ ಕಟ್ಟಿದ್ರಲ್ಲ ಸರ್, ತುಂಬಕೊಳಕ್ಕೆ ಏನ್ ಚತ್ರ ಅನ್ಕೊಂಡ್ಯಾ? ನೀನ್ ಸುಮ್ಮನಿರಿ, ಪಾಪ ಅವನೇನೋ ಹೇಳ್ತಾನೆ. ಸ್ಕೂಲು ಕಾಲೇಜು ಓದು ನಮ್ಮಂತವ್ರಿಗೆಲ್ಲ ಮೇಡಮ್, ಯಾವ್ದಾದ್ರು ಮನೇಲಿ ಮುದ್ರೆ ತಿಕ್ಕೊಂಡಿರ್ಬೇಕು ಅಂತ ಕಾಣುತ್ತೆ. ಬಾಮ್ಮ. ನೀನು ಜೋಸೆಫ್, ಅವ್ರಿಗೆ ಮನೇಲೆಲ್ಲ ಯಾತಕ್ಕೆ? ಅವ್ರ ಜವಾಬ್ದಾರಿ ನನ್ಗಿರ್ಲಿ. ಇಲ್ಲಿ ನೋಡಿ, ನೀ ದೇವ್ರಂತವ್ರು, ಅಲ್ಲನ್ನಾದ್ರೂ ಹಾಕಿ, ನೀರಲ್ಲಾದ್ರೂ ಹಾಕಿ, ಇವಳು ನನ್ ಮಗಳಲ್ಲ, ನಿಮ್ಮ ಮಗಳು ಅಂತ ತಿಳ್ಕೊಳ್ಳಿ. ಬರ್ತೀನಮ್ಮ, ಬರ್ತಿ. ಮಾಗಿ ನೀವು ಒಳಗೆ ಹೋಗು, ನಾನು ಬರ್ತೀನಿ. ಊಟ ಮಾಡೋಣ, ಬರ್ತೀರಾ? ನನ್ಗೆ ಹಸುವಿಲ್ಲ. ಯಾಕೋ ಸಿಟ್ಟು ಬಂದಿರೋ ಆಗಿದೆ. ನನ್ಗೆ ಯಾಕೆ ಸಿಟ್ಟು ಬರ್ಬೇಕು? ನೀನ್ ಹೆಡ್ ಮೇಡಮ್, ನಾನು ಅಸಿಸ್ಟೆಂಟ್ ಮಾಸ್ಟರ್, ನೀನ್ ಎಂ ಎ, ನಾನು ಬಿ ಎಸ್ ಸಿ. ನಮ್ಮಂತ ಬಡವ್ರು ನಾ ಯಾರು ಕೇಳ್ಬೇಕು? ಹಾಗಲ್ರಿ, ಹೇಗೆ? ನಾನ್ ನಿನ್ನ ಹೆಂಡತಿ ಅಲ್ವಾ? ನೀ ನನ್ನ ಹೆಂಡತಿ ಆಗಿದ್ರೆ ಬೇರೆ ಎದುರುಗಡೆ ಮರ್ಯಾದೆ ತೆಗಿತಿರ್ಲಿಲ್ಲ. ಸರಿ ಸರಿ ಬನ್ನಿ, ನನಗೂ ಹಸಿ ಆಗ್ತಾ ಇದೆ. ಮಾಡೋದ್ ಮಾಡಿ, ಕೂಸಿ ಬೇರೆ. ಬಾಬುಲು ಮೊರಾ. ಅಯ್ಯಯ್ಯೋ ಲಕ್ಷ್ಮಿ, ನನ್ ಟವಲ್ ಇಲ್ಲ. ಏನ್ರಿ ಅದ್ ನಿಮ್ಗೋಳು? ಮಾರ್ಗಿ ಟವಲ್ ಅಂತ ಕೊಡು. ಓ ನೀನಾ? ಆ ಮಾರಾಣಿ ಏನ್ ಮಾಡ್ತಾ ಕೂತಿದ್ದಾಳೆ? ಎದ್ ಬಂದ್ ಟವಲ್ ಕೊಡ್ಲಿ ಉಪರ್ಸೋತಿಲ್ವೇನು? ಮೇಸ್ಟ್ರಿಗೆ ನನ್ ಮೇಲೆ ಕೋಪ ಅಂತ ಕಾಣುತ್ತೆ ಮೇಡಮ್. ಯಾಕೆ ಬೆಳಿಗ್ಗೆ ಟವಲ್ ಕೊಡಕ್ಕೋದ ನಿಮ್ಗೆ ಹಾಕೊಂಡ್ರು? ಅಷ್ಟಕ್ಕೆ ಬೇಜ ಮಾಡ್ಕೊಂತ್ಯಾ? ನಿಮ್ ಎಷ್ಟು ಒಂಥರ ವಿಚಿತ್ರ ವ್ಯಕ್ತಿ, ಒಂದ್ಸಲ ಇದ್ದ ಹಾಗೆ ಇನ್ನೊಂದ್ಸಲ ಇರಲ್ಲ. ಹೌದಾ ಮೇಡಮ್? ಆದ್ರೂ ನನಗೆ ಭಯವಾಗುತ್ತೆ ಮೇಡಮ್. ಮೇಲ್ ನೋಡಕ್ಕೆ ಭಯ, ಒಳಗಡೆ ತುಂಬಾ ಒಳ್ಳೆಯವರು. ನೀನೇ ಭಯ ಪಟ್ಕೊಂಬಿಟ್ರೆ ಹಾಗೆ ನೋಡು, ಇನ್ಮೇಲೆ ನೀನೇ ಅವ್ರ ಜವಾಬ್ದಾರಿ ಎಲ್ಲ ವಹಿಸ್ಕೋಬೇಕು, ಗೊತ್ತಾಯ್ತಾ? ನಂಗೆ ಸ್ಕೂಲ್ ವಿಷಯ ಅದು ಇದ್ದು ಏನೇನೋ ಇರುತ್ತೆ. ಮೇಡಮ್ ಸ್ಕೂಲ್ ಬರಲೇ ಇಲ್ಲ ನಿನ್ನೆ. ಏ ಸ್ಕೂಲಿಗೆ ಚಕರ್, ಕೆಮಿಸ್ಟ್ರಿ ಮಿಸ್ಟರ್ ಕ್ಲಾಸ್ ಅಲ್ಲಿ ಬಹಳ ಗಲಾಟೆ ನಡೀತಾ ಇತ್ತು. ನೀನ ಹಾಡ್ತಾ ಇದ್ದಿದ್ದು? ಮಾರ್ಗಿ ಪುಸ್ತಕ ಇಟ್ಕೊ. ಮಾರ್ಗಿ ಕೊಡಿ ಆಂಟಿ.
ಹೊರಗ್ ಬರಲ್ಲ ಅಂತ ಹೇಳ್ತಿದ್ಯಲ್ಲ ನೋಡು, ಆಗ್ಲೇ ಎರಡು ಪಾನ್ ಕ್ಲಿಯರ್ ಮಾಡ್ಬಿಟ್ಟೆ. ಆಡಲ್ಲ ನಿಮ್ ಜೊತೆ, ಆಡಕ್ ಬರಲ್ಲ ಪಾನಾಟ ಅಂತ ಹಾಕ್ತೀನಿ ನಿಂತು ಓಡ್ತಿದ್ಯಾ. ಬ್ಯೂಟಿಫುಲ್ ನೋಡೆ ಗುಗ್ಗು, ನಿನಗಿಂತಲೂ ಮಾರ್ಗಿನ ಚೆನ್ನಾಗಿ ಆಡ್ತಾಳೆ ಮಾರ್ಗಿ. ದಿನ ಸಾಯಂಕಾಲ ನೀನೇ ಬಿಡೋಣ. ಗುಡ್, ವೆರಿ ಗುಡ್. ದಿನ ನನ್ ಜೊತೆಗೆ ಆಡಿದ್ರೆ ಚಾಂಪಿಯನ್ ಆಗೋಗ್ಬಿಡ್ತೀಯ. ಕತ್ತೆ ಆಯ್ತಂತೆ, ಈಗ ಬರಲ್ವಾ? ಹಿಂದೆ ಮೈನಸ್ ಇದ್ರೆ ಒಳಗಡೆ ಇರೋದೆಲ್ಲ ಅಷ್ಟಲ್ವಾ? ಇನ್ಮೇಲೆ ಮೇಡಮ್ನ ಆಂಟಿ ಅಂತ ಕರೆದ ಹಾಗೆ ನನ್ನ ಅಂಕಲ್ ಅಂತ ಕರಿ. ಕರಿತೀಯಾ? ಆಗ್ಲಿ ಅಂಕಲ್. ಮಾರ್ಗಿ, ಸ್ಕೂಲ್ಗೆ ಹೊತ್ತಾಯ್ತು, ಒಳಗ್ ನಡಿ. ಸರಿ ಆಂಟಿ. ಯಾವುದು ಅತಿ ಆಗ್ಬಾರ್ದು. ಕೊಡು ಲಕ್ಷ್ಮಿ. ಮನೇಲೂ ಅದೇ ಹಾಡು, ಇಲ್ಲೂ ಅದೇ ಹಾಡು, ಕೇಳಿ ಕೇಳಿ ಬೇಜಾರಾಗ್ಬಿಟ್ಟಿದೆ. ಇದು ಪಿಕ್ನಿಕ್, ಲೈಬ್ರರಿ ಅಲ್ಲ. ಲಕ್ಷ್ಮಿ, ಬಂದಿರೋದು ಪಿಕ್ನಿಕ್ಗೆ, ಹಾಗೆ ಕುತ್ಕೊಂಡು ಹೋಗಕ್ಕಲ್ಲ. ಬಾ, ಹಾಗೆ ಒಂದ್ ರೌಂಡ್ ಹೋಗ್ಬರೋಣ. ನಾ ಬರಲ್ಲ. ನಡಿ ಮಾರ್ಗಿ, ನಾವೇ ಹೋಗ್ಬರೋಣ. ಬರ್ತಾ ಇದ್ದಾಳ ನೋಡ. ಹಾ, ನಮ್ ಕೋಳಿ ಬರ್ಲೆ ಬರ್ಲೆ. ಮುರುಗಿ ಕಾಲ್ ನೋಡ್ರೋ, ಎಷ್ಟ್ ಚೆನ್ನಾಗಿದ್ಯೋ. ಈ ಸೂಪ್ ಮಾಡ್ಕೊಂಡು ಕುಡಿದ್ರೆ ಸಾಯಂಕಾಲದೊಳಗೆ ಹಿಡಿದು ಪಲಾವ್ ಮಾಡೇ ಇದ್ರೆ ಇಡೀ ಮಕಗಳು ನೋಡ್ರ. ಅಲ್ಲ ಮೇಡಮ್, ಬರ್ತಾ ಇದ್ದಾರೆ. ನಡಿ ಹೋಗೋಣ ಬಂದ್ರಲ್ಲ.
ಹೇಳಲ್ಲ ನಿನ್ ತಲೆನ ಶಗಣಿ ತುಂಬಿದ್ಯಾ ರಾಸ್ಕಲ್. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಎ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಪ್ಲಸ್ ಬಿ ಸ್ಕ್ವೇರ್. ಯಾವನವನು ನಿಮ್ಮ ಪಾಠ ಹೇಳೋದಕ್ಕಿಂತ ಎಲ್ಲಾದ್ರೂ ಹೋಗಿ ದನ ಮೇಸೋದು ಒಳ್ಳೇದು. ಹಾಳಾಗಿ ಹೋಗಿ ಯೂಸ್ಲೆಸ್ ಬಗಸ್. ಮೆಲ್ಲಗೆ ನಡ ಮೆಲ್ಲಗೆ ಈ ಕೋಪವೇ ಕೇಳಿ ನಡೆಯುವ ಸ್ಕೂಲ್ ಬರೋ ಹುಡುಗಿ ಅಂದ್ರೆ ಬೀದಿ ಸುಳೆ ಅಂತ ಮಾಡ್ಕೊಂಡ್ರೆ ನಾ ಇನ್ನೊಂದ್ಸರಿ ಈಗೆಲ್ಲ ಮಾಡ್ರೆ ಬಲಿ ಹಾಕ್ಬಿಡ್ತೀನಿ. ರಾಸ್ಕಲ್ಸ್ ನಿಮ್ಮರ್ಗಿ ಹೋಗ್ತಾನೋಡು ನಾಯರ್ ನನ್ ಮಗ ಹೊಡಿತಾನಂತೆ ಹೊಡಿತಾನೆ. ಇವನ್ ಮಾತ್ರ ಬ್ರಾಹ್ಮಣ ಹುಡುಗಿನ ಹೊಡ್ಕೊಂಡ್ ಬಂದ್ಬಿಟ್ಟ ನಮ ಬುದ್ಧಿ ಹೇಳಕ್ ಬಂದ್ಬಿಟ್ಟ. ಇವನ್ ಮಾತ್ರ ಬ್ರಾಹ್ಮಣ ಹುಡುಗಿನ ಹೊಡ್ಕೊಂಡ್ ಬಂದ್ಬಿಟ್ಟ ನಮ ಬುದ್ಧಿ ಹೇಳಕ್ ಬಂದ್ಬಿಟ್ಟ. ಮನೆಗೆ ಹೋಗು. ನಿಮ್ಮ ಅಪ್ಪ ಒಬ್ಬನೇ ಇರ್ತಾನೆ, ನಂದು ಹೆಂಗೋ ಆಗುತ್ತೆ. ನಿಮ್ಗೇನಾದ್ರೂ ಬೇಕಾದ್ರೆ ನನ್ನನ್ನು ಕೇಳು. ಹಾ ನಡಿ. ಮರ್ಗಿ ಮರ್ಗಿ ಮಾರ್ಗಿ ಏನ್ ಬೇಕಿತ್ತು? ಮಾರ್ಗಿ ಎಲ್ಲಿ? ಮಾರ್ಗಿ ಇನ್ ಬರಲ್ಲ. ಯಾಕೆ? ಇನ್ಮೇಲೆ ನಿಮ್ಗೇನ್ ಬೇಕಾದ್ರೂ ನನ್ನ ಕೇಳಿ. ಮಾರ್ಗಿ ನೆಲ್ಕೊಳ್ಳುತ್ತೆ. ಅವ್ ಮನೆಗೆ ಹೋದ್ಲು. ಯಾಕೆ? ಏನ್ ಮಾಡಿದ್ಲು? ನಿಮ್ಗೆ ಗೊತ್ತಿರ್ಬೇಕು. ಹಾಗಂದ್ರೇನು? ಆ ಹೊಲ್ಸನ್ ಬಾಯ್ ಬಿಟ್ಟು ಹೇಳ್ಬೇಕೇನು? ನೀನು ಇಂತ ಅನ್ಮಾನದ ಪಿಚಾಚಿ ಅಂತ ನಂಗೆ ಗೊತ್ತಿರಲಿಲ್ಲ. ಹಾಗೆ ಮಾಡಿದವ್ರೆ ನೀವು. ಮಾರ್ಗೆಟ್ ಬೇಕು ಅಂತ ಮನೆ ಇರಿಸ್ಕೊಂಡವಳು ನೀನು. ಅದೇ ನಿಮ್ ಜೊತೆ ಸೆಕೆಂಡ್ ಆಗ್ಲಿ ಅಂತಲ್ಲ. ಏನಂದ್ರೆ
ಮಗ ಬಾಯ್ಗೆ ಬಂದಂಗ್ ಬೈತಾನೆ ನಿಮ್ಗು. ಯಾಕೆ ನಿಮಗ್ ತಲೆನೇ ಇಲ್ಲ ದನ ಕಾಯಕ್ ಹೋಗ್ರ ಅಂತಾನೆ? ಅದಕ್ಕೆ ಹುಡುಗರೆಲ್ಲ ಸೇರ್ಕೊಂಡು ಏನಾರ ಕಿತಾಪತಿ ಮಾಡಿ ಆ ನನ್ ಮಗನ್ ಓಡಿಸ್ಬೇಕಲ್ಲ. ಈ ವಿಷಯ ಬರ್ದಾಣೆ ಗೊತ್ತಾಗ್ಬಿಟ್ರೆ ನಮ್ಮಅಪ್ಪನ್ ಗೊತ್ತಾಗ್ದಿರಾಗ ಏನಾರ ಮಾಡ್ಬೇಕಲ್ಲ. ದೊಡ್ಡದಣಿಯವರು ಗೊತ್ತಾಗ್ದಿದ್ದಂಗೆ ಏನಾದ್ರೂ ಕಿತಾಪತಿ ಹಚ್ಚಬೇಕು. ದಣೆ ಅತಿ ಕಿವಿ ಕೊಡಿ. ಮೇಡಮ್ ಅವ್ರೆ, ಮಾರ್ಗಿ ವಿಷ ಕುಡ್ಬಿಟ್ಟಿದ್ದಾಳೆ. ಎಸ್ ಡಾಕ್ಟರ್. ಮೇಡಮ್, ಶಿ ಹ್ಯಾಸ್ ಹ್ಯಾಡ್ ಎ ಬ್ಯಾಡ್ ಶಾಕ್. ವಾಟ್ ಸಾರ್ಟ್ ಆಫ್ ಶಾಕ್? ಐ ಆಮ್ ಸಾರಿ ಟು ಸೇ ಇಟ್ ಇಸ್ ಎ ಕೇಸ್ ಆಫ್ ರೇಪ್. ಇಲ್ಲಿ ನೋಡಿ, ನೀವು ದೇವ್ರಂತವ್ರು, ನನ್ನ ಮಗಳನ್ನ ಹಾಲ್ನಲ್ಲಾದ್ರೂ ಹಾಕಿ, ನೀರ್ನಲ್ಲಾದ್ರೂ ಹಾಕಿ ಅಂತ ಹೇಳಿದೆ. ಆದ್ರೆ ನೀವ್ ವಿಷ್ಣಲ್ ಹಾಕ್ಬಿಟ್ರಿ, ವಿಷ್ಣಲ್ ಹಾಕ್ಬಿಟ್ರಿ. ಮೇಡಮ್, ನಿಮ್ಮನ್ನ ಪಂಚಾಯತಿಯಲ್ಲಿ ಬರೆಯಿಡ್ತಾವ್ರೆ. ನಾನು ಮೊದಲೇ ಹೇಳಿದ್ದೀನಿ, ಚಿಕ್ಕಳ್ಳಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ. ಇಲ್ಲಿ ಯಾವುದೇ ಹೆಣ್ಣನ್ನ ಮಾನ ಮರ್ಯಾದೆ ಹೋದ್ರು ಊರಿನ ಪ್ರಶ್ನೆ ಆಯ್ತದೆ. ಈಗ ಪಂಚಾಯತಿನಾಗ ಏನ್ ಹೇಳ್ತಾರೆ ಹೇಳಿ. ನೀವು ನಾಲ್ಕು ಜನಕ್ಕೆ ವಿದ್ಯಾ ಬುದ್ಧಿ ಹೇಳೋರು, ಈಗೇನ ಮಾಡೋದು? ಹೆಂಡತಿ ಅಡ್ಮಿನಿಸ್ಟ್ರೆಸ್ ಆಗಿದ್ರೆ ಗಂಡ ಏನ್ ಬೇಕಾದ್ರೂ ಮಾಡ್ಬೋದು. ದಿಕ್ಕಿಲ್ದೇ ಹುಡುಗಿರ್ ಸಿಕ್ಕಿದ್ರೆ ಬಿಟ್ಟು ಕೆಲಸ ಮಾಡಿಸ್ಬೋದು, ಬಲವಂತದ ಬಸರ್ನು ಮಾಡಿಸ್ಬೋದು. ನೀವು ವಿದ್ಯಾವಂತರು, ವಿಷಯ ಏನೇನು ತಿಳ್ಕೊಂಡೆ ಹಾಗೆಲ್ಲ ಬಾಯ್ ಬಂದ ಮಾತಾಡಬಾರ್ದು. ಓಹೋ, ಅದೇನು ಗೊತ್ತಾಗಲಿ, ಕಳಿಸಿ ವಿಚಾರಿಸೋಣ. ಲೇ ನಿಂಗ ಆ ಮಾರ್ಗಿನ ಅವಳ ಅಪ್ಪನ ಕರ್ಕೊಂಬೋದು. ಹಾಗೆ ನಾಯರ್ಗೆ ಹೇಳಿ ಕಳಿಸಿ. ಹಾ, ಅವಂಗು ಬರೋಳು. ಇಲ್ಲಿ ನೋಡಿ, ಇದು ಸ್ಕೂಲ್ ವಿಷಯ, ಊರ್ ಪಂಚಾಯತಿ ಮಾಡ್ತಿದ್ದೀರಾ, ನಾಯರ್ ಇಲ್ಲಿ ಬರೋದು ನಂಗೆ ಇಷ್ಟ ಅಲ್ಲ. ಪಾರ್ಟಿ ನಾಯರ್ ಅದೆಂತ ವಿಚಾರಣೆ. ಸರಿ, ನೀವೇನ್ ತೀರ್ಮಾನ ಮಾಡ್ತಿರೋ ಅದನ್ನ ನಾನು ಒಪ್ಕೋತೀನಿ. ಊರಿಗೆ ಗೊತ್ತೈತೆ, ಯಾರನ್ನ ವಿಚಾರಿಸ್ತೀರಾ, ಹ್ಯಾಂಗ್ ತೀರ್ಮಾನ ಕೊಡ್ತೀರಾ? ಸುಮ್ಕೆ ಸ್ಕೂಲ್ ಬಿಡಿಸಿ ಮನ ಕಳಿಸಿ. ನೀವೇನ್ ಹೇಳ್ತೀರಾ? ಕಳಿ ಕೇಳಿ, ಸುಮ್ಮನೆ ಡಿಸ್ಮಿಸ್ ಮಾಡಿದ್ರೆ? ಡಿಸ್ಮಿಸ್ ಬೇಡ,
ಸಸ್ಪೆಂಡ್ ಮಾಡೋಣ. ಬಾಜಾ ಸರ್ ಬಾ, ಆ ಕಡೆ ಹೋಗಿ ಬಾ. ಬಾಕಿ ಕುತ್ಕು. ಮಾರ್ಗಿ ಏನ್ ನಡೀತಾಳಮ್ಮ? ನಾ ಏನೇನ್ ಮಾಡ್ದ ಹೇಳಮ್ಮ? ನೀನೇನು ಎದುರ್ಕೋಬೇಡ, ಇಲ್ಲಿ ನಿಂಗೆ ಯಾರು ಏನು ಮಾಡಲ್ಲ. ತಪ್ಪು ಮಾಡ್ದ ಶಿಕ್ಷೆ ಕೊಡೋ ಜವಾಬ್ದಾರಿ ನಂದು. ಚೇರ್ಮನ್ ಮಗ ರಾಜು. ಚೇರ್ಮನ್ ಮಗನ ಹೇಳ್ ಮಾರ್ಗಿ, ಏನ್ ನಡೀತ್ ಹೇಳು? ತಪ್ಪು ಮಾಡಿದವ್ರಿಗೆ ಚೇರ್ಮನ್ ಸರಿಯಾದ ಶಿಕ್ಷೆ ಕೊಡ್ತಾರಂತೆ ಹೇಳು. ನಿನ್ನೆ ಸಂಜೆ ನನ್ನ ಮೇಡಮ್ ಮನೆಯಿಂದ ಹೊರಟಾಗ ರಾಜ ಎದುರು ಬಂದ. ಏನ್ ಹೇಳ್ತಾರು? ಸಸ್ಪೆನ್ಷನ್ ವಾಪಸ್ ತಗೊಳ್ತೇನೆ. ಮಾರ್ಕಿ ಬರ್ತೀನಿ. ಲಕ್ಷ್ಮಿ ನಮ್ಮ ಬಾಳು ಹಾಡಲಾಗದ ಗಾನ. ನಾನು ಹೋಗುತ್ತೇನೆ ಮರೆತು ಬಿಡು. ನಾರ್ಗೆ 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 ನಾರ್ಗೆ
ನಾಯರ್ ನನ್ನ ಬಿಟ್ಟು ದೊಡ್ಡದ್ರು ಚಂದ್ರು. ಛೇಛೆ, ನಾಯರ್ ಅಂತವರಲ್ಲ, ಸ್ವಲ್ಪ ಮೂಡಿ ಸೆನ್ಸಿಟಿವ್ ಆಲ್ಸೋ ಅಂತ ಕಾಣುತ್ತೆ. ಥ್ಯಾಂಕ್ ಯು. ನೀವು ಹೆಡ್ ಮೇಡಮ್, ಅವ್ರ ಅಸ್ಟೆಂಟ್ ಮಾಸ್ಟರ್, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರಬಹುದು. ಪಾಪ ಆ ಹುಡುಗಿ ಮಾರ್ಗೆಟ್ಗೆ ಹೀಗಾಯ್ತಲ್ಲ ಅಂತ ಶಾಕ್ ಆಗಿರ್ಬಹುದು. ಅದಲ್ಲ, ಅದು ಅಲ್ಲದೆ ಆ ಜನ ಒಂಟಿ ಅನ್ಸಿರ್ಬಹುದು, ಏನು ಹೇಳಕ್ಕಾಗಲ್ಲ. ನಾನು ಅವ್ರನ್ನ ಒಂದ್ಸಲ ನಿಮ್ದೆ ಭೇಟಿ ಮಾಡಿದ್ನಲ್ಲ. ಚಂದ್ರು, ಹಲೋ. ನಾ ಹೇಳ್ತಾ ಇದ್ನಲ್ಲ ಚಂದ್ರು ಅಂತ, ಅವ್ರೇ ಇವರು. ಏನು ನೀವಿಲ್ಲಿ? ನಮ್ಮ ಯಜಮಾನ್ರು ಕಮಲೇಶ್ ನಾಯರ್. ಹಲೋ ಲಕ್ಷ್ಮಿ, ಯಾವಾಗಲೂ ನಿಮ್ಮ ಬಗ್ಗೆ ಹೇಳ್ತಿರ್ತಾಳೆ, ನೀವು ತಲತ್ತಾಗೋ ತೈಗಲ ಹಾಡುಗಳನ್ನ ಬಹಳ ಚೆನ್ನಾಗಿ ಹಾಡ್ತಿರ್ತೀರಿ. ಅವರಿಬ್ರು ನಮ್ಮ ಯಜಮಾನ್ರಿಗೆ ದೇವರಿದ್ದ ಹಾಗೆ. ಇಲ್ಲ, ಇವಳ ಕೂತು ಮುರೊತ್ತು ಕುತ್ಕೋತಿರ್ತಾರೆ. ನೀವು ತಪ್ಪು ತಿಳ್ಕೊಬೇಡಿ. ನಾನು ಮೇಡಮ್ ಹಾಗೆ ಪುಸ್ತಕನೂ ಓದ್ತೀನಿ, ನಿಮ್ ಹಾಗೆ ಸಂಗೀತನೂ ಕೇಳ್ತೀನಿ. ಹಾಗಾದ್ರೆ ನೀವು ಹತ್ರ ಸಮನ್ವಯ ಸಾಧಕರು. ಅಲ್ಲ ಅಲ್ಲ, ಸಮಯ ಸಾಧಕರು. ಬನ್ನಿ, ಕಾಫಿ ಕುಡಿಯೋಣ. ಓಕೆ. ಎಷ್ಟು ದೊಡ್ಡದಾಗಿ ಬೆಳ್ಕೊಂಡಿದೆ ಅಲ್ಲ. ಹೌದು, ನಾನು ನೋಡೇ ಇರಲಿಲ್ಲ. ಇದಕ್ಕೆ ಲಾಲ್ ಬಾಗ್ ಅನ್ನೋದಿದೆ, ಅದಕ್ಕೆ 80 ವರ್ಷ. ಸೌತ್ ಏಷ್ಯಾದಲ್ಲೇ ಇಷ್ಟು ದೊಡ್ಡ ಕ್ಯಾಕ್ಟಸ್ ಇಲ್ಲ. ವಂಡರ್ಫುಲ್. ಏನ್ ತಗೊಳ್ತೀರಿ? ಓನ್ಲಿ ಕಾಫಿ. ಬರೀ ಕಾಫಿ? ಮೂರು ಕಾಫಿ. ಸರಿ. ಇನ್ನೇನ್ ಮಿಸ್ ನಾಯರ್, ಹೇಗಿದೆ ಹಳ್ಳಿ ಜೀವನ? ಅದೇನ್ ಕೇಳ್ತೀರಾ ಚಂದ್ರು, ಅಲ್ಲಿನ ಬದುಕು ಎತ್ತನ ಬಂಡಿ ಆಗಿ ಕಾಲ ಕಳೆಯೋದೇ ಬಹಳ ಕಷ್ಟ. ನಾ ದಿನಕ್ಕೆ 48 ಗಂಟೆ ಏನೋ ಅನುಮಾನ ಬೇರೆ. ಅಲ್ಲಿ ಯಾರ ಜೊತೆ ಸೇರೋಣ ಅನ್ಕೊಂಡ್ರೆ ಆ ಕೊಳಗ್ ಜನ, ಆ ಊರು, ಅದನ್ನ ಕಂಡ್ರು ಬೇಸರ ಆಗುತ್ತೆ. ಅಲ್ಲಿ ನೋಡೋದಕ್ಕೆ ಏನಿದೆ ಅಂತೀರಾ? ಅದೇ ಸ್ಕೂಲು, ಅದೇ ಮರ, ಅದೇ ದನ, ಅದೇ ಜನ, ಅದೇ ನಾಯಿ. ಇಂಥ ಸ್ಥಿತಿಲಿ ಬದುಕು ಅಂತ ಹೇಳ್ತೀರಾ? ಎಂಟರ್ಟೈನ್ಮೆಂಟ್ ಏನ್ ಮಾಡ್ತೀರಿ? ಒಂದ್ ಸಿನಿಮಾನೂ ಇಲ್ವೇ? ಎಂಟರ್ಟೈನ್ಮೆಂಟಾ? ಅದ್ ಇನ್ನೂ ದೊಡ್ಡ ಸಮಸ್ಯೆ. ಆ ಹಳ್ಳಿಲಿ ಇರೋದು ಒಂದ್ ಹಳೆ ಟೆಂಟ್ ಸಿನಿಮಾ, ಅಲ್ಲಿ ಬರೋದು ಹಳೆ ಪಿಕ್ಚರ್. ಅದನ್ನಾರು ನೋಡೋಣ ಅಂತ ಹೋದ್ರೆ ಸೌಂಡ್ ಇದ್ರೆ ಪಿಕ್ಚರ್ ಇರಲ್ಲ, ಪಿಕ್ಚರ್ ಇದ್ರೆ ಸೌಂಡ್ ಇರಲ್ಲ. ಒಟ್ಟಿನಲ್ಲಿ ಅಲ್ಲಿಂದ ಬರೋದ್ ಮಾತ್ರ ಗ್ಯಾರಂಟಿನೇ. ಓಕೆ ಚಂದ್ರು, ಒಂದ್ಸಲಿ ನಮ್ಮೂರು ಬನ್ನಿ. ಯಾಕೆ? ನಿಮ್ಮೂರು ಟೆಂಟ್ ಸಿನಿಮಾ ತೋರ್ಸಕ? ಹಾಗಲ್ಲ, ನಮ್ಮನೆಗ್ ಬನ್ನಿ. ನಮ್ ಮಾರ್ಗಿ ಪಲಾವ್ ತುಂಬಾ ಚೆನ್ನಾಗ್ ಮಾಡ್ತಾಳೆ. ಮಾರ್ಗಿ ಯಾರಾಕೆ? ಅವ್ರ ಅಪ್ಪ ರಿಟೈರ್ ಟಿ ವಿ ಮೇಟಿ, ಅಪ್ಪಂಗೆ ಮಗಳನ್ನ ಓದಿಸ್ಬೇಕು ಅಂತ ಆಸೆ, ಆದ್ರೆ ಕಾಸಿಲ್ಲ. ನಮ್ ಲಕ್ಷ್ಮಿನೇ ಅವ್ನು ಕರ್ಕೊಂಡ್ ಬಂದು ಓದ್ತಾ ಇದ್ದಾಳೆ. ಅವಳು ಅಷ್ಟೇ, ನಮ್ಮ ತುಂಬಾ ಹಚ್ಕೊಂಡಿದ್ದಾಳೆ. ಇವಳ ಆಂಟಿ ಅಂತ ನನ್ನ ಅಂಕಲ್ ಅಂತ ಕರೀತಾಳೆ. ನಮಗೂ ಅಷ್ಟೇ, ಅವಳು ತುಂಬಾ ಪ್ರಾಣ. ಹಾಗಾದ್ರೆ ಅವಳು ಮಾಡೋ ಪಲಾವ್ಗೋಸ್ಕರ ಒಂದ್ಸಲ ಬರಬೇಕು. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ಕಾಫಿ, ತುಂಬಾ ಚೆನ್ನಾಗಿತ್ತು. ಅವಳಿಗೆ ಎಷ್ಟು ಹೇಳಿದೆ ಅಂತ ಮಾತೇ ಕೇಳಲ್ಲಪ್ಪ. ಹಣದವಳು ನೀವು ಇಲ್ಲಿಗೆ ಬಂದ್ಬಿಡಿ, ತುಂಬಾ ಚೆನ್ನಾಗಿರುತ್ತೆ. ಐ ಲೈಕ್ ಇಟ್. ನೀವ್ ಬೇಕಾದ್ರೆ ಹೋಗಿ, ನಾನ್ ಬರಲ್ಲ. ಆದ್ರೆ ನಾನೇನ್ ಮಾಡ್ತೀನಿ ಚಂದ್ರು, ನನ್ಗೆ ಈ ಶಿಕ್ಷೆ ಆತಿಕೆ, ನನ್ನ ಬಿಟ್ಬಿಟ್ಟು ಹೋಗೋ ಅಂತ. ತಪ್ಪಾದ್ರೂ ನಾನು ಏನ್ ಮಾಡಿದೆ? ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಸಿಗುತ್ತೆ ಅನ್ನೋದು ಅರ್ಥವಿಲ್ಲ ತರ್ಕ ಲಕ್ಷ್ಮಿ. ಸಂಕೀರ್ಣ ಸಮಾಜದಲ್ಲಿ ಬಾಳ್ತಾರೋ ನಾವು, ಒಂದು ಸಂಯುಕ್ತ ಜವಾಬ್ದಾರಿಗೆ ಒಳಗಾಗ್ತೀವಿ. ಆಗ ವೈಯಕ್ತಿಕ ತಪ್ಪು ಸಾರ್ವತ್ರಿಕ ಆಗುತ್ತೆ. ಹಾಗಾದ್ರೆ ಸಮಾಜ ಸುಧಾರಿಸುವವರೆಗೂ ನಾವು ಹೀಗೆ ಅನುಭವಿಸ್ಬೇಕು ಅಂತೀಯಾ? ಸಮಾಜ ಸುಧಾರಣೆ ಅನ್ನೋದು ಅಷ್ಟೇ ಅರ್ಥಹೀನ ಶಬ್ದಗಳು. ಯಾವುದೇ ಸುಧಾರಣೆ ಸಂಪ್ರದಾಯ ಆಗೋವರೆಗೆ ಅದಕ್ಕೆ ಮನ್ನಣೆ ಸಿಗೋದು ಕಷ್ಟ. ಒಂದ್ ವಿಧದಲ್ಲಿ ಹೇಳೋದೇನೋ ಸರಿ ಅನ್ಸುತ್ತೆ. ನನ್ ಕತೆ ನೀವು ಪೂರ್ತ ಹೇಳಿಲ್ಲ. ನಮ್ ತಂದೆ ವಿದ್ಯಾವಂತರಾದ್ರೂ ಕಟ್ಟ ಸಂಪ್ರದಾಯವಾದಿ ಬ್ರಾಹ್ಮಣ. ನಾಯರ್ ಮನೇನು ನಮ್ಮನೇನು ಅಕ್ಕಪಕ್ಕ, ನಾವಿಬ್ರು ಒಟ್ಟಿಗೆ ಓಡಾಡಿ ಒಂದೇ ಕಾಲೇಜ್ಗೆ ಹೋಗ್ತಾ ಇದ್ವು. ಹಲೋ, ಯಾಕೆ ಇಷ್ಟು ಮೌನವಾಗಿದ್ದೀರಲ್ಲ? ದೇವಿಯವ್ರ ದರ್ಶನ ಆಗ್ಬೇಕು ಅಂದ್ರೆ ಈ ಬಡಪಾಯಿ ಭಕ್ತ ಕಾಯ್ತಾನೆ ಇರ್ಬೇಕಲ್ಲ. ದೇವರಂತೆ ಬಡವರಂತೆ, ಸಮಾಜವಾದಿ ರಾಷ್ಟ್ರದಲ್ಲಿದ್ರು ಈ ನಾನ್ಸೆನ್ಸ್ ಬುದ್ಧಿ ಬಿಟ್ಟಿಲ್ವಲ್ಲ. ನಿನ್ ಸೆನ್ಸ್ ಆಗಿರ್ಲಿ, ಬಾ ಕಾಫಿ ಹೋಗೋಣ. ಅದೇನು ಇವತ್ತು ಸ್ಪೆಷಲ್ ಟ್ರೀಟ್ಮೆಂಟ್? ಸೆಪ್ಟೆಂಬರ್ ರಿಸಲ್ಟ್ ಬಂತು, ಈ ಸರಿನು ಇಲ್ಲ. ಕಾಫಿನು ಬೇಡ, ಏನು ಬೇಡ, ಹೋಗೋಣ ಬನ್ನಿ. ನನ್ನ ಇಷ್ಟ ಯಾರು ಕೇಳ್ತಾರೆ? ನಾನು ನಿನ್ನ ಹಾಗೆ ಆರ್ಟ್ ಸ್ಟೂಡೆಂಟ್ ಆಗ್ಬೇಕು ಅಂತಿದ್ದೆ. ಆಗಿದ್ರೆ ನಾನು ಎಂಎನ್ ಅಲ್ಲಿ ಇರ್ತಿದ್ದೆ. ನಮ್ಮಪ್ಪ ನನ್ನ ಇಂಜಿನಿಯರಿಂಗ್ ಮಾಡಿಸ್ಬೇಕು ಅಂತ ಸೈನ್ಸ್ ಸೇರಿಸ್ತಾ. ನಾನು ಪ್ರೋಟಾನ್ ಸುತ್ತೋ ಸುತ್ತೋ ಎಲೆಕ್ಟ್ರಾನ್ ಹಾಗೆ
ಕಾಲೇ ಸುತ್ತಾಗ್ತಾ ಇದ್ದೀನಿ. ಇಲ್ಲದಕ್ಕೆ ಆಸೆ ಪಡೋಕ್ಕಿಂತ ಸಿಕ್ಕಿದ ಅವಕಾಶನೇ ಬಳಸ್ಕೊಳ್ಳೋದು ಜಾಣತನದ ಲಕ್ಷಣ. ಆ ಥಿಯರಿ ನಂಗೂ ಗೊತ್ತು. ಪರಿಸರದೊಡನೆ ಹೊಂದಾಣಿಕೆ, ಅಸ್ತಿತ್ವಕ್ಕಾಗಿ ಹೋರಾಟ, ಇವೆರಡು ಸಜೀವಿಗಳ ಮೂಲಭೂತ ಲಕ್ಷಣ ಮಿಸ್ಟರ್ ನಾಯರ್. ನನಗಾಗಿ ಆದರೂ ನಿನ್ನ ಮಾತಾಡಬಾರ್ದು. ಲಕ್ಷ್ಮಿ, ಜೀವ ಇದ್ರಲ್ಲೂ ಆ ಮಾತು ನೋಡಿ, ನೀವು ಮನಸ್ಸು ಮಾಡಿ ಹೇಗಾದರೂ ಪಾಸ್ ಮಾಡ್ತೀನಿ ಅಂತಂದ್ರೆ ನಾನು ಖಂಡಿತ. ಎಸ್ಎಸ್ಎಲ್ಸಿ ಆದ್ಮೇಲೆ ಬೇಡ ಮದುವೆ ಮಾಡಿ ಅಂದ್ರೆ ನೀವೆಲ್ಲ ಕೇಳ್ತೀರಿ. ಈಗ ನೋಡಿ ಅನ್ಭವಿಸಿ. ಈಗ ಏನಾಗೋಯ್ತು ಅಂತ ಆಕಾಶನೇ ಕಳಚಿ ಬಿದ್ದ ಹಾಗೆ ಹಾರಾಡ್ತೀಯಲ್ಲ, ಅವಳು ನನಗಿಂತ ನಿನಗಿಂತ ಹೆಚ್ಚಾಗಿ ಓದ್ದವಳು. ಓದಿದ್ರೇನಾಯ್ತು ಕತ್ತೆ? ಜಾತಿ ಇಲ್ಲ ಜಾತಿ ಅಂತ ಓಡಕ್ ನಿಂತಿದ್ದಾಳೆ. ಎಲ್ಲಿಗೆ ಓಡೋಗ್ತಾಳೆ? ನಿಂದೊಂದು ನಾವು ಬೆಳೆಸಿದ ಮಗಳು ನಮ್ಮ ಮಾತೆ ಕೇಳದೆ ಇರ್ತಾಳೆ. ಅವಳೇನಾದ್ರೂ ಹಾಗೆ ಮಾಡಿದ್ರೆ ಬೆನ್ನು ಬಿದ್ದ ತಂಗಿ ಗತಿ ಏನಾಗ್ಬೇಕು ಅನ್ನೋದ್ರಲ್ಲಿ ಗೊತ್ತಾಗ್ಬಿಡ್ವೆ. ನೋಡು ಲಕ್ಷ್ಮಿ, ಸಮಾಜದ ಪರಿಸ್ಥಿತಿ ಹೇಗಿದೆ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತು. ಸಮಾಜಶಾಸ್ತ್ರದಲ್ಲಿ ಎಂ ಎ ಪರೀಕ್ಷೆ ಪಾಸ್ ಮಾಡಿರಬಹುದು, ಆದ್ರೆ ತತ್ವಕ್ಕೂ ಅನುಷ್ಠಾನಕ್ಕೂ ಅಜಗಜಾಂತರ ವ್ಯತ್ಯಾಸ. ಇಷ್ಟು ಮೇಲೆ ನೀನು ಹೋಗ್ತೀನಿ ಅಂದ್ರೆ ನಿನ್ನಿಷ್ಟ. ಒಂದು ಸಾರಿ ತೀರ್ಮಾನಿಸಿ ಹೊಸಲು ದಾಟಿ ಹೋದಿ ಅಂದ್ರೆ ಮತ್ತೆ ಮನೆಗೆ. ಎಷ್ಟೇ ರ್ಯಾಷನಲ್ ಆಗಿ ಮಾತಾಡಿದ್ರು ಸಮಸ್ಯೆ ನಮ್ಮ ಮನೆಯೊಳಕ್ಕೆ ಬಂದಾಗ ರಿಲಿಜಿಯಸ್ ಆಗ್ತೀವಿ. ನಮಗಾಗಲ್ದೇ ಇದ್ರು ನಮ್ಮೂರಿಗೋಸ್ಕರ ಹೊಂದಾಣಿಕೆ ಮಾಡ್ಕೋಬೇಕಾಗತ್ತೆ. ನಾನು ನಮ್ಮ ತಾಯಿ ಜೊತೆ ಮಾಡ್ಕೊಂಡು ಹಾಗೆ ಹೋಗ್ಲಿ. ಇದ್ ಕೆಲ್ಸನಾದ್ರೂ ಯಾಕೆ ಬಿಟ್ಟೆ? ನಾನೇನ್ ಮಾಡ್ಲಿ ಚಂದ್ರು, ನಾನು ಒಂಟಿ ಆಗ್ಬಿಟ್ಟೆ. ಸತುವಿನ ಸಲ್ಫೇಟ್ ಜಲಜನಕ ಗೊತ್ತಾಯ್ತಾ? ಸತುವಿಗೆ ZN ಅಂತ ಕರೀತಾರೆ. ಗೊತ್ತಾಗಲಿಲ್ಲ. ಗೊತ್ತಾಗದೇ ಇದ್ರೆ ಮನೆಗೆ ಪಾಠಕ್ಕೆ ಬನ್ನಿ.
ಈ ಸ್ಕೂಲಲ್ಲಿ ನಿಮ್ಗೇನು ಅರ್ಥವಾಗುತ್ತೆ? ಬಡ್ಕೊಂಡೆ ಸಾವಿರ ಸಲ ಮನೆಗೆ ಪಾಠಕ್ಕೆ ಬರಲಿ ಅಂತ, ನಿಮ್ಗೆಲ್ಲ ಗೊತ್ತಾಗುತ್ತೆ? ಬನ್ನಿ ಮನೆಗಾದ್ರೆ ಹೇಳ್ಕೊಡ್ತೀನಿ. ನೀವು ಸರಿಗೆ ಪಾಠ ಮಾಡ್ತಾ ಇಲ್ಲ ಕ್ಲಾಸ್ಲಿ ಅಂತ ಸ್ಟೂಡೆಂಟ್ಸ್ ಕಂಪ್ಲೇಂಟ್ ಮಾಡ್ತಾ ಇದಾರೆ. ಯಾಕೆ ಹೀಗ್ ಮಾಡ್ತೀರಾ ಮಿಸ್ ರಂಗಪ್ಪ? ತಲೆ ಇರೋದು ಹುಡುಗರು ಅವ್ರು ಹೇಳಿದ್ರು ಅಂತ ನೀವು ನನ್ನ ವಿಚಾರಿಸ್ತಿರಲ್ಲ. ನಿಮ್ ಮನೆಗೆ ಬರೋ ಸ್ಟೂಡೆಂಟ್ಸ್ ನ ಕ್ಲಾಸ್ ಅಲ್ಲಿ ಒಂಥರ ಟ್ರೀಟ್ ಮಾಡ್ತೀರಂತೆ? ಅದೆಲ್ಲ ಸುಳ್ಳು. ಹೀಗಾದ್ರೆ ನಾ ಚೇರ್ಮನ್ ಕಂಪ್ಲೇಂಟ್ ಮಾಡ್ಬೇಕಾಗತ್ತೆ. ನಿಮ್ ವಯಸ್ಸಾದಷ್ಟು ನನ್ಗೆ ಸರ್ವಿಸ್ ಆಗಿದೆ, ನನ್ಗೆ ಬುದ್ಧಿ ಹೇಳ್ತಾರಂತೆ. ಕಂಪ್ಲೇಂಟ್ ಮಾಡ್ತಾರಂತೆ, ಕಂಪ್ಲೇಂಟ್ ಮಾಡಿ ನಾನು ನೋಡ್ತೀನಿ ಚೇರ್ಮನ್ ಯಾರು ಮಾತು ಕೇಳ್ತಾರೆ ಅಂತ. ನೀನೇನು ಎದುರ್ಕೋಬೇಡ, ಇಲ್ಲಿ ಯಾರು ನೋಡ್ತಾರೆ? ರಾತ್ರಿಗೆ ಬರ್ತೀನಿ. ಏನ್ಲ ಕಟಾಪ ಜೋಕರ್ ತೆಗ್ದಿಯಲ್ಲ? ಈ ಜೋಕರ್ ಬರ್ಲಿ ಕಳ್ಳ, ಆ ಎಡವಟ್ಟಿ ಜೋಕರ್ ಬಂದ್ರೆ ಆಟದೆಲ್ಲ ಎಡವಟ್ಟಿ ಆಗ್ತದೆ ಕಳ್ಳ. ಆ ಎಡವಟ್ಟಿ ಚೇರ್ಮನ್ ಜೊತೆಲಿ ಅಂತ ಹೇಳ್ಬಿಟ್ಟು ನಮ್ ಜೀವನೆಲ್ಲ ತಿಂತವನ್ನೆಲ್ಲ. ಏ ಯಾರ ಮುಜೆ ಎಷ್ಟೊತ್ತು ಏನಲ್ಲಿ ಆಗಲೇ ಸೇರ್ಕೊಂಡ್ಬಿಟ್ರೆ ಹೇಳ್ಬೇಕು ಅಂತ. ಆಟೋ ನಂಗೆ ಒಂದ್ ಎರಡು ಆಟೋ. ಏ ಈ ತಾನೆ ಕಲಿಸ್ತಾ ಆಗ್ಲೇ ಬಂದ್ಬಿಟ್ಯಾ? ಗೊತ್ತದೆ ಕಣ ಆಗ್ಲೇ ಯಾಕೆ ಎಡವಟ್ಟಣ್ಣ ಇಷ್ಟೊತ್ನಾಗ ಇತ್ತಿಂದ ಬರ್ತಾ ಇದ್ದಿ? ನಮ್ ಚೇರ್ಮನ್ ಓರಿ ಬುಡ ಕೇಳ್ಬಿಟ್ಟು ಬರಕ್ ಹೊರಟಿದ್ದೆ. ಚೇರ್ಮನ್ ಸುಗಕಲ್ಲ ಕಲ್ಸು ಕಲ್ಸು. ಏನ್ ಸೇರಿಸ್ದೆ ಏನ್ಗೆ ಸಾಧ್ಯ? ಒಪ್ಪೆ ಕಳ ನನ್ನ ಮಗನೇ ನಿನ್ನ. ನಾನ್ ಏನ್ ಹೇಳ್ ಕಳ್ಸಿದ್ರೆ ನೀನ್ ಏನ್ ಮಾಡ್ತಾ ಇದ್ಯೋ? ಹೋಗಿ ಹೇಳ್ಬಿಟ್ಟು ಬಂದೆ, ಆದ್ರೆ ಆಗ್ಲಿಲ್ಲ. ಯಾಕೋ ಅದು ಹೊರಗ್ ಕೂತೀವ್ನಿ, ಒಳಕ್ ಹೋದ್ಮೇಲೆ ಹೇಳ್ ಕಳಿಸ್ತೀನಿ ಅಂದ್ಲು. ಯಾರೋ ಅದೇ ನಿನ್ನೆ ಹೋಗಿದ್ವಲ್ಲ ಪುಟ್ನಂಜಿ. ಯಾರು ಪುಟ್ನಂಜಿ? ಯಾರ್ಯಾರು? ಅದೇ ಪುಟ್ನಂಜಿ. ಮೇಡಮ್ ಹೋಗಿ ಹೇಳ್ಬಿಟ್ಟು ಬರೋದು ಪುಟ್ನಂಜಿಗೆ ಹೋಗಿ ಹೇಳಿ ಬಂದಂತೆ. ಮೇಡಮ್ ಸರಿ. ನಮಸ್ಕಾರ. ಎಲ್ಲಿ ನಿನ್ನೆ ಬರ್ತೀನಿ ಅಂತ ಬರಲೇ ಇಲ್ಲ, ನಾನು ನಿನ್ಗೆ ಕಾಯ್ಕೊಂಡು ಮನೆ ಕಂಡಿದ್ದೆ. ಇವತ್ತಾದ್ರೂ ಬರ್ತೀಯ ಅಲ್ವಾ ಹೇಳು, ಏನು ಹೇಳ್ಬಿಟ್ಟು ಸರಿಯಾಗಿ. ನಮಸ್ಕಾರ. ನಮಸ್ಕಾರ. ಏನು ಭಾವ ಗೊತ್ತಾಯ್ತಲ್ಲ ಇವತ್ತು? ಹೌದೌದು. ಇನ್ಸ್ಪೆಕ್ಟರ್ ಬರ್ತಾನೆ ಹೇಳಿದ್ರು, ಅದಕ್ಕೆ ನಾನು ಬಂದೆ. ಹೌದಾ? ಒಬ್ರು ಹೊರ್ತಾ ಇದ್ದೀರಾ? ನಿಂಗಮ್ಮ ಇದ್ದಾಳಲ್ಲ. ಸ್ಕೂಲಿಂದ ಈಗ ಬರ್ತಾ ಇದ್ದೀರಾ? ಏನೋ ಒಂಥರ ಇದ್ದೀರಾ. ನಿಮ್ಗೇನಾದ್ರೂ ಬೇಕಾದ್ರೆ ಸಂಕೋಚ ಅಲ್ಲೇ ಬಂದು ನನ್ನ ಹತ್ರ ಕೇಳಿ, ನಾನು ಮಾಡ್ತೀನಿ. ಯಾರು ಇಷ್ಟೊತ್ತಲ್ಲಿ?
ನಾರಿ ಮುಂದೆ ಯಾವದಾರಿ ಮುಗಿಯಿತು ಒಂದು ಅಧ್ಯಾಯ ಮೆರೆದಿದೆ ಇಲ್ಲಿ ಅನ್ಯಾಯ ಮೆರೆದಿದೆ ಇಲ್ಲಿ ಅನ್ಯಾಯ ಈ ಊರಿಗೆ ನಿನ್ನ ವಿದಾಯ ಈ ಊರಿಗೆ ನಿನ್ನ ವಿದಾಯ ಎರಡು ಜೀವ ಸೇವಾ ಭಾವದ ಎರಡು ಜೀವ ಬೆಳೆಸಲು ಬಂದಿತು ಜ್ಞಾನದ ಹೂವ ಬೆಳೆಸಲು ಬಂದಿತು ಜ್ಞಾನದ ಹೂವ ಅಪವಾದದ ಕಾವನು ಪಡೆಯಿತು ಒಂದು ಅಪವಾದದ ಕಾವನು ಪಡೆಯಿತು ಒಂದು ಶೀಲಕ್ಕೆ ಅಂಜಿ ಓಡಿದೆ ಒಂದು ಶೀಲಕ್ಕೆ ಅಂಜಿ ಓಡಿದೆ ಒಂದು ಈ ಊರಿಗೆ ನಿನ್ನ ವಿದಾಯ ಮುಗಿಯಿತು ಒಂದು ಅಧ್ಯಾಯ ಮೆರೆದಿದೆ ಇಲ್ಲಿ ಅನ್ಯಾಯ ಮೆರೆದಿದೆ ಇಲ್ಲಿ ಅನ್ಯಾಯ ಈ ಊರಿಗೆ ನಿನ್ನ ವಿದಾಯ ಈ ಊರಿಗೆ ನಿನ್ನ ವಿದಾಯ ನಾರಿ 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 ಹೆಣ್ಣು ಗಂಡಿನ ಸಮಾನತೆ ಮೇಲೆ ದೊಡ್ಡ ದೊಡ್ಡ ಭಾಷಣ ಬಿಗಿತೀವಿ ಚಂದ್ರು. ಆದ್ರೆ ಒಂಟಿ ಹೆಣ್ಣು ಸಿಕ್ಕಾಗ ನಮ್ ಸಂಸ್ಕಾರ ಯಾವ ಮಟ್ಟಕ್ಕೆ ಇಳಿಯುತ್ತೆ ಅಂತ ನಿಂಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಮದುವೆ ಆಗಿಲ್ಲ ಅಂತಂದ್ರೆ ಹೆಣ್ಣಿನ ಬಗ್ಗೆ ಗೊತ್ತಿಲ್ಲ ಅಂತ ನಿನ್ನ ಅರ್ಥ? ನಂಗೇನು ಅನುಮಾನ? ಹಾಗೇನಿಲ್ಲ, ನಾವು ಎಷ್ಟೇ ಪ್ರಗತಿಪರರಾದರೂ ರೂಢಮೂಲವಾದ ಕೆಲ ನಂಬಿಕೆಗಳಿರುತ್ತವೆ ನೋಡು. ಉದಾಹರಣೆಗೆ, ಹೆಣ್ಣು ಗಂಡಿನ ಆಶ್ರಯದಲ್ಲೇ ಇರಬೇಕು ಅಂತ ಅಂದು ಮನುವಿನ ಕಾಲದಲ್ಲಿ ಹೇಗಿತ್ತೋ ಇಂದು 20ನೇ ಶತಮಾನದಲ್ಲೂ ಹಾಗೆ ಇದೆ, 21ರಲ್ಲೂ ಹೀಗೆ ಇರುತ್ತೆ ಅಂತ ಅನ್ಸುತ್ತೆ. ಅಂತಲೇ ನಾನು ನಿನ್ನ ಆಶ್ರಯಕ್ಕೆ ಬಂದಿರೋದು. ಬೇರೆ ಜಾಗ ಸಿಕ್ಲಿಲ್ವಾ? ರೀ ಮಿಸ್ಟರ್, ಬಾಯಿ ಬಂದಾಗ ಮಾತಾಡಬೇಡಿ. ನೀವು ಭಾವಿಸಿರುವಂತ ಕೆಲಸ ನಾವೇನು ಮಾಡ್ತಿಲ್ಲ. ಅದಿರ್ಲಿ, ಇಲ್ಲಿ ಕೂತ್ ಮಾತಾಡಬಾರ್ದು ಅಂತ ಕಾನೂನು ಏನಾದ್ರು ಇದೆಯಾ? ಕೂತ್ ಮಾತಾಡಬಾರ್ದು ಅಂತ ಕಾನೂನು ಏನೂ ಇಲ್ಲ. ಯಾಕ್ರಿ ಅಳಿತೀರಾ? ನಿಮ್ಮಂತ ಅವ್ರು ಎಷ್ಟು ಜನ ನನ್ನ ಸರ್ವಿಸ್ ನಲ್ಲಿ ನೋಡ್ಬಿಟ್ಟು ಬಿಟ್ಟಿದ್ದೀನಿ. ಅದಿರ್ಲಿ, ನಿಮ್ಮ ಹೆಸರು? ಚಂದ್ರಶೇಖರ್ ರಾವ್. ಇವರು ನಮ್ಮ ಅಕ್ಕ ಲಕ್ಷ್ಮೀನಾಯರ್. ಅಕ್ಕ? ನೀವು ರಾವು, ಇವರು ನಾಯರು. ಕೈಗೆ ಸಿಕ್ಕಾಕೊಂಡಾಗ ಅಕ್ಕಪಕ್ಕದಲ್ಲಿರೋ ಹೆಂಗಸರೆಲ್ಲ ಅಕ್ಕ ತಂಗಿರೇ ಆಗ್ಬಿಡ್ತಾರೆ. ಮುಚ್ಚಿ ಬಾಯಿ, ಅನುಮಾನ ಇದ್ರೆ ಅಡ್ರೆಸ್ ಬರ್ಕೊಳ್ಳಿ, ನಾಳೆ ಬಂದು ವಿಚಾರಿಸಿ. ನಾಳೆ ಯಾಕ್ರಿ ಸ್ಟೇಷನ್ಗೆ? ಈಗ ನಡೀರಿ, 2 ದಿವಸ ಲಾಕಪ್ ನಲ್ಲಿ ಕೊಡತ್ರೆ ನೀವೇ ನಿಜ ಹೇಳ್ತೀರಾ?
ನೋಡಿ, ನಾನೊಂದು ಹೈಸ್ಕೂಲ್ ಹೆಡ್ ಮಿಸ್ಟ್ರೆಸ್, ಇವರು ಒಂದು ಸ್ಕೂಲ್ ಮೇಸ್ಟ್ರು. ನನ್ನ ಕಷ್ಟನೆಲ್ಲ ಇವ್ರ ಮುಂದೆ ಹೇಳ್ಕೊಳ್ತಾ ಇದ್ದೆ, ಹೊತ್ತೋಗಿದ್ದೆ ಗೊತ್ತಾಗ್ಲಿಲ್ಲ. ಹೋಗ್ಲಿ ಬಿಡಿ, ನೋಡಿದ್ರೆ ಮರ್ಯಾದಸ್ತ್ರ ಕಾಣಿಸ್ತಾ ಇದ್ದೀರಾ. ಏ, ನಿಮ್ಮಂತ ಅವರು ಇಂಥ ಜಾಗದಲ್ಲಿ ಇಷ್ಟೊತ್ತಿನಲ್ಲೆಲ್ಲ ಬಂದು ಕೂರ್ಬಾರ್ದ್ರಿ. ಹೊರಡ್ರಿ, ಹೊರಡ್ರಿ, ಬನ್ನಿ ಹೋಗೋಣ. ಸ್ವಲ್ಪ ಮ್ಯಾನರ್ಸೇ ಇಲ್ಲ, ಹೇಗೆ ಮಾತಾಡ್ದೆ ನೋಡು. ಹ್ಮ್, ಹೋಗ್ಲಿ ಬಿಡು ಅಂತ ನಾನು ಮುಸ್ಕೆ ಇಲ್ಲ ಅಂದಾಗಾಯ್ತು. ನೀವು ಹೀಗೆ ಯೋಚನೆ ಮಾಡ್ತಾ ಇದ್ರೆ 30 ವರ್ಷಕ್ಕೆ ಮುಸ್ಕಿ ಆಗ್ಬಿಡ್ತೀಯ ಅಷ್ಟೇ. ನಿಜ ಚಂದ್ರು, ಈಗ ನಾನು ಉಳ್ದಿರೋದು ನಿಮ್ಮೊಟ್ಟಿಗೆ, ನೀನು ನನ್ನ ಕೈ ಬಿಟ್ರೆ. ಲಕ್ಷ್ಮಿ, ನೀನು ಚೆನ್ನಾಗಿರ್ಬೇಕು ಅಂತ ನನ್ನ ಆಸೆ. ನಿನ್ನ ಮನಸಾರೆ ಪ್ರೀತಿಸ್ತಾ ಇರೋರಲ್ಲಿ ನಾನು ಒಬ್ಬ. ನಿನಗೆ ನನ್ನ ನಂಬಿಕೆ ಇದೆ ತಾನೆ? ಹೋಟ್ಲಿಗೆ ಬರ್ತೀನಿ, ಇದು ಹೋಗೋಣ. ನಾನು ತಗೋತೀನಿ ಬಿಡಿ. ಈಗ ಬಂದ್ಬಿಡ್ತೀನಿ, ಒಳಗೆ ಕೂತಿರು. ತುಂಬಾ ರಶ್ ಇತ್ತು. ಏನು ಬಹಳ ಆಳವಾಗಿ ಯೋಚನೆ ಮಾಡ್ತಿದ್ದೀರಲ್ಲ? ಏನಿಲ್ಲ, ಯಾಕಿಷ್ಟೊತ್ತಾಯ್ತು? ಬಹಳ ದೊಡ್ಡ ಕ್ಯೂ ಇತ್ತು, ಅದಕ್ಕೆ ಟಿಕೆಟ್ ತರೋದು ಲೇಟ್ ಆಯ್ತು. ಹೌದಾ? ಟ್ರೈನ್ ಬಂತು. ಬಂತಲ್ಲ, ಬನ್ನಿ ಕೊಡಿ, ಇರಲಿ ಕೊಡಿ. ಥ್ಯಾಂಕ್ ಯು. ಇದು ಲೇಡೀಸ್ ಕಂಪಾರ್ಟ್ಮೆಂಟ್, ನೀವು ಹತ್ತಿ. ಓಕೆ. ಲಕ್ಷ್ಮಿ, ನೀನು ನಾಯರ್ ಹತ್ರ ಹೋಗು, ಅಲ್ಲಿ ಹೋದ್ರೆ ಎಲ್ಲ ತಾನ ಹಾಗೆ ಸರಿ ಹೋಗುತ್ತೆ. ಎಸ್ಎಸ್ಎಲ್ಸಿ ಆದ್ಮೇಲೆ ಬೇಡ ಮದುವೆ ಮಾಡಿ ಅಂದ್ರೆ ನೀವೆಲ್ಲ ಕೇಳ್ತೀರಿ, ಈಗ ನೋಡಿ ಅನ್ಭವಿಸಿ. ಹಾಗಂದ್ರೆ ಹೇಗೆ? ನಾನು ನಿನ್ನ ಹೆಂಡತಿ ಅಲ್ವಾ? ನೀನು ನನ್ನ ಹೆಂಡತಿ ಆಗಿದ್ರೆ ಬೇರೆ ಎದುರುಗಡೆ ಮರ್ಯಾದೆ ತೆಗೆದಿರ್ಲಿಲ್ಲ. ಊಟ ಮಾಡೋಣ ಬರ್ತೀರಾ? ನನ್ಗೆ ಹಸುವಿಲ್ಲ. ಯಾಕೋ ಸಿಟ್ಟು ಬಂದಿರಾಗಿದೆ. ಛೇ, ನನ್ಗೆ ಯಾಕೆ ಸಿಟ್ಟು ಬರಬೇಕು? ನೀನು ಹೆಡ್ ಮೇಡಮ್, ನಾನು ಅಸ್ಟೆಂಡ್ ಮಾಸ್ಟರ್, ನೀನು ಎಮ್ ಎ, ನಾನು ಬಿ ಎಸ್ ಸಿ. ನಮ್ಮಂತ ಬಡವ್ರನ್ನ ಯಾರು ಕೇಳಬೇಕು? ನಿಜ ಚಂದ್ರು, ಈಗ ನಾನು ಉಳ್ದಿರೋದು ನಿಮ್ಮೊಟ್ಟಿಗೆ, ನೀನು ನನ್ನ ಕೈ ಬಿಟ್ರೆ. ಲಕ್ಷ್ಮಿ, ನೀನು ಚೆನ್ನಾಗಿರಬೇಕು ಅಂತ ನನ್ನ ಆಸೆ. ನಿನ್ನ ಮನಸಾರೆ ಪ್ರೀತಿಸ್ತಾ ಇರೋರಲ್ಲಿ ನಾನು ಒಬ್ಬ. ನಿನಗೆ ನನ್ನ ನಂಬಿಕೆ ಇದೆ ತಾನೆ? ಮಾರ್ಗಿ ನೆಲ್ ಕಳಿಸ್ದೆ ಮನೆಗೆ ಹೋದ್ಲು. ಯಾಕೆ, ಏನ್ ಮಾಡಿದ್ಲು? ನಿಮ್ಗೆ ಗೊತ್ತಿರ್ಬೇಕು. ಹಾಗಂದ್ರೇನು?
ಆ ಹೋಲ್ಸನ್ ಬಾಯ್ ಬಿಟ್ಟು ಹೇಳ್ಬೇಕೇನು? ನೀನು ಇಂಥ ಅನುಮಾನದ ಪಿಶಾಚಿ ಅಂತ ನಂಗೆ ಗೊತ್ತಿರಲಿಲ್ಲ. ಹಾಗೆ ಮಾಡಿದ್ರಿ ನೀವು. ಇನ್ನೆಷ್ಟು ಒಂಥರ ವಿಚಿತ್ರ ವ್ಯಕ್ತಿ, ಒಂದ್ಸಲ ಇದ್ದಾಗೆ ಇನ್ನೊಂದ್ಸಲ ಇರಲ್ಲ. ಹೌದಾ ಮೇಡಮ್? ಆದ್ರೂ ನಂಗೆ ಭಯವಾಗುತ್ತೆ ಮೇಡಮ್. ಮೇಲ್ ನೋಡಕ್ಕೆ ಭಯ, ಒಳಗಡೆ ತುಂಬಾ ಒಳ್ಳೆಯವರು. ನೀನೇ ಭಯ ಪಟ್ಕೊಂಡ್ರೆ ಹಾಗೆ. ನನ್ನ ಪ್ರೀತಿ, ನಿನ್ಗೆ ಸದಾ ಇದ್ದೇ ಇದೆ. ಹ್ಮ್.